ತಾಯಿ ಸಚ್ಚರಿತೆ 16 ಮತ್ತು 17ನೇ ಅಧ್ಯಾಯಗಳು ಓಂ ಶ್ರೀ ಸಾಯಿನಾಥಾಯ ನಮಃ ಬ್ರಹ್ಮಜ್ಞಾನ ಈ ಎರಡು ಅಧ್ಯಾಯಗಳು ಬಾಬಾ ಅವರಿಂದ ಶೀಘ್ರದಲ್ಲಿಯೇ ಬ್ರಹ್ಮಜ್ಞಾನ ಪಡೆಯಬೇಕೆಂದು ಬಂದವನೊಬ್ಬನ ಕಥೆಗೆ ಸಂಬಂಧಿಸಿ ಈ ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಚೋಳಕರ್ ಅವರ ಹರಕೆ ಮತ್ತು ಅದನ್ನು ಅವರು ಈಡೇರಿಸಿದ ವಿಚಾರವನ್ನು ತಿಳಿಸಿದ್ದೇನೆ ಬಾಬಾ ಅವರು ಎಲ್ಲ ವಸ್ತುಗಳನ್ನು ಪ್ರೀತಿ ಪ್ರೇಮ ಮತ್ತು ಭಕ್ತಿಯಿಂದ ಅರ್ಪಿಸಿದರೆ ಅವುಗಳನ್ನು ಸ್ವೀಕರಿಸುತ್ತಿದ್ದರು ಆದರೆ ಅವುಗಳನ್ನು ಅಹಂಭಾವದಿಂದ ಅರ್ಪಿಸಿದರೆ ಅವರು ನಿರಾಕರಿಸುತ್ತಿದ್ದರು ಎಂಬುದು ಈ ಕಥೆಯಿಂದ ವೇದ್ಯವಾಗುತ್ತದೆ ಬಾಬಾ ಅವರು ಸಚ್ಚಿದಾನಂದರಾಗಿದ್ದರು ಆದ್ದರಿಂದ ಅವರು ಬಾಹ್ಯಾಡಂಬರಗಳಿಗೆ ಗಮನ ಕೊಡುತ್ತಿರಲಿಲ್ಲ ಅವರಷ್ಟು ಉದಾರಿ ಮತ್ತು ದಯಾಳುವಾದವರು ಬೇರೆ ಯಾರೂ ಇರಲಿಲ್ಲವೆಂದೇ ಹೇಳಬಹುದು ಅವರನ್ನು ಚಿಂತಾಮಣಿ ವಜ್ರಕ್ಕಾಗಲಿ ಕಲ್ಪತರುವಿಗಾಗಲಿ ಅಥವಾ ಕಾಮಧೇನುವಾಗಲಿ ಹೋಲಿಸುವುದು ಸರಿಯಲ್ಲ ಏಕೆಂದರೆ ಅವು ನಾವು ಇಚ್ಛೆಪಟ್ಟದನ್ನು ಮಾತ್ರ ಕೊಡುತ್ತವೆ ಆದರೆ ಸದ್ಗುರುವಾದಂತಹ ಶ್ರೀ ಸಾಯಿಬಾಬಾ ಅವರು ಇವುಗಳಿಗಂತಲೂ ಊಹಿಸಲು ಅಸಾಧ್ಯವಾದ ಅನರ್ಘ್ಯವಾದ ವಸ್ತು ನೀಡುವ ಸಾಮರ್ಥ್ಯವನ್ನು ಉಳ್ಳವರಾಗಿದ್ದರು ಈಗ ಬಾಬಾ ಅವರು ತಮ್ಮಲ್ಲಿಗೆ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕೋರ್ವನನ್ನು ಹೇಗೆ ಆಶೀರ್ವದಿಸಿದರು ಎಂಬುದನ್ನು ನೋಡೋಣ ಯಾವ ಚಿಂತೆಯೂ ಇಲ್ಲದೆ ಸುಖಿಯಾಗಿ ಒಬ್ಬ ಗೃಹಸ್ಥನಿದ್ದ ಅವನಿಗೆ ವಿಪುಲವಾದ ಐಶ್ವರ್ಯವಿತ್ತು ಮನೆ ಮಠಗಳಿದ್ದವು ಆದರೂ ಸಹ ಬಾಬಾ ಅವರ ಕೀರ್ತಿಯನ್ನು ಕೇಳಿದ್ದನು ಬ್ರಹ್ಮಜ್ಞಾನವನ್ನು ಪಡೆದರೆ ಇನ್ನೂ ಸುಖಿಯಾಗಬಹುದೆಂದು ಭಾವಿಸಿ ಶಿರಡಿಗೆ ಹೋಗಿ ಬಾಬಾ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದಿರುವೆನು ಎಂದು ಹೇಳುತ್ತಿದ್ದನು ಅವನ ಸ್ನೇಹಿತರು ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಯಾವಾಗಲೂ ಐಶ್ವರ್ಯ ಮಡದಿ ಮಕ್ಕಳು ಮುಂತಾದವುಗಳ ಮೋಹದ ಬಲೆಗೆ ಬಿದ್ದಿರುವ ಅಸ್ಥಿಯಾಶುಳ್ಳ ನಿನ್ನಂಥವನಿಗೆ ಬ್ರಹ್ಮಜ್ಞಾನ ಪಡೆಯುವುದು ಕಷ್ಟ ಒಂದು ಬಿಡಿಗಾಸನ್ನು ಸಹ ದಾನ ಮಾಡಲು ಮನಸ್ಸಿಲ್ಲದ ವ್ಯಕ್ತಿಗೆ ಬ್ರಹ್ಮಜ್ಞಾನವೊಂದು ಯಾರು ನೀಡುತ್ತಾರೆ ಎಂದು ಹಾಸ್ಯ ಮಾಡಿದರು ಆದರೂ ಸ್ನೇಹಿತರ ಸಲಹೆಯನ್ನು ಲಕ್ಷಿಸದೆ ಅವನು ಮಾರನೇ ದಿನವೇ ಗಾಡಿ ಮಾಡಿಕೊಂಡು ಶಿರಡಿಗೆ ಬಂದನು ಮಸೀದಿಯಲ್ಲಿ ಪ್ರವೇಶಿಸಿ ಬಾಬಾ ಅವರ ದರ್ಶನಕ್ಕೆ ಪಡೆದು ಅವರ ಪಾದಗಳಿಗೆರಗಿ ಬಾಬಾ ನೀವು ಬ್ರಹ್ಮನನ್ನು ತೋರಿಸುವಿರೆಂದು ತಿಳಿದು ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ಆಶೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ ನಾನು ಪ್ರಯಾಣದಿಂದ ಬಹು ಬಳಲಿದ್ದೇನೆ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರಕಿದರೆ ನಾನು ಪರಮ ಸುಖಿಯಾಗಬಹುದು ಎಂದು ಹೇಳಿ ಬ್ರಹ್ಮಜ್ಞಾನವನ್ನು ಯಾಚಿಸಿದನು ಆಗ ಬಾಬಾ ಅವರು ರಾಯರೇ ಇಷ್ಟು ಅವಸರ ಬೇಕೆ ಬ್ರಹ್ಮಜ್ಞಾನವನ್ನು ಕೊಡುವೆನು ಆದರೆ ನನ್ನ ವ್ಯವಹಾರವೆಲ್ಲವೂ ನಗದು ಉದ್ದರಿಗೆ ಮಾತ್ರ ಎಡೆಯಿಲ್ಲ ನನ್ನಲ್ಲಿಗೆ ಬರುವವರೆಲ್ಲ ಐಹಿಕ ಸುಖಭೋಗಗಳಾದ ಸಂಪತ್ತು ಆರೋಗ್ಯ ಶಕ್ತಿ ಗೌರವ ರೋಗ ಗುಣಪಡಿಸುವಿಕೆ ಇವುಗಳನ್ನು ಬೇಡುತ್ತಾರೆಯೇ ಹೊರತಾಗಿ ಬ್ರಹ್ಮಜ್ಞಾನವನ್ನು ಕೇಳಲು ಬರುವವರು ಅತಿ ವಿರಳ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದಿರುವ ನಿನ್ನನ್ನು ನೋಡಿದುದು ನನ್ನ ಅದೃಷ್ಟವೇ ಸರಿ ಕೂಡಲೇ ನಿನಗೆ ಬ್ರಹ್ಮಜ್ಞಾನದ ಸರ್ವರೂಪವನ್ನೂ ತೋರಿಸುವೆನು ಎಂದರು ಹೀಗೆ ಹೇಳಿ ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಡಲು ಬಾಬಾ ಅನುವಾದರು ಅವನನ್ನು ಅಲ್ಲಿಯೇ ಕೂಡಿಸಿ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾ ಒಂದು ಕ್ಷಣ ಅವನು ತನ್ನ ಪ್ರಶ್ನೆಯನ್ನೇ ಮರೆಯುವಂತೆ ಮಾಡಿದರು ಆಗ ಒಬ್ಬ ಹುಡುಗನನ್ನು ಕರೆದು ನಂದು ಮಾರ್ವಾಡಿಯ ಬಳಿಗೆ ಹೋಗಿ ನಾನು ಹೇಳಿದಿನಂದು 5 ರೂಪಾಯಿಗಳ ಸಾಲ ತೆಗೆದುಕೊಂಡು ಬಾ ಎಂದು ಹೇಳಿದರು ಹುಡುಗನು ಹೋಗಿ ನಂದು ಮಾರ್ವಾಡಿಯ ಮನೆಗೆ ಬೀಗ ಹಾಕಿದೆ ಎಂದು ಹೇಳಿದನು ನಂತರ ಬಾಬಾ ಬಾಳಾನ ಅಂಗಡಿಗೆ ಹೋಗಿ ಹಣ ತೆಗೆದುಕೊಂಡು ಬರಲು ಹುಡುಗನಿಗೆ ಹೇಳಿದರು ಆಸಲೂ ಹಣ ಸಿಗಲಿಲ್ಲ ಈ ರೀತಿ 2-3 ಬಾರಿ ಪ್ರಯತ್ನ ಪಟ್ಟರೂ ಎಲ್ಲಿಯೂ ಹಣ ಸಿಗಲೇ ಇಲ್ಲ ಸಾಯಿಬಾಬಾ ನಮಗೆ ತಿಳಿಸಿದಂತೆ ಬ್ರಹ್ಮನ ಅವತಾರ ರೂಪಿ ಹಾಗಿದ್ದರೂ ಅವರಿಗೆ ಕೇವಲ 5 ರೂಪಾಯಿಗಳು ಏಕೆ ಬೇಕಾಗಿದ್ದವು ಅದಕ್ಕೋಸ್ಕರ ಅವರು ಕಷ್ಟಪಡಬೇಕಾಗಿದ್ದೆ ಎಂದು ಕೆಲವರು ಪ್ರಶ್ನಿಸಬಹುದು ನಿಜವಾಗಿಯೂ ಬಾಬಾ ಅವರಿಗೆ ಹಣ ಬೇಕಾಗಿರಲಿಲ್ಲ ಅವರಿಗೆ ನಂದು ಮತ್ತು ಬಾಳ ಇವರ ಕಡೆ ಹಣ ಇರುವುದಿಲ್ಲ ಎಂಬುದು ಚೆನ್ನಾಗಿ ಗೊತ್ತಿತ್ತು ಆದರೂ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನನ್ನು ಪರೀಕ್ಷಿಸಲೋಸುಗ ಹೀಗೆ ಮಾಡಿದರು ಆ ಗೃಹಸ್ಥನು ತನ್ನಲ್ಲಿ ಕಂತೆಗಟ್ಟಲೆ ನೋಟು ಇಟ್ಟುಕೊಂಡಿದ್ದನು ಅವನು ನಿಜವಾಗಿಯೂ ಶ್ರದ್ಧೆ ಇದ್ದವನಾಗಿದ್ದರೆ ಬಾಬಾ ಸಾಲ ಕೇಳಲು ಹುಡುಗನನ್ನು ಕಳುಹಿಸಿದಾಗ ಸ್ವತಃ ನೋಡಿ ಸುಮ್ಮಿರುತ್ತಿದ್ದನೆ ಬಾಬಾ ಸುಳ್ಳು ಮಾತಾಡುವವರಲ್ಲ ಸಾಲವನ್ನು ಕೂಡಲೇ ಹಿಂದಿರುಗಿ ಕೊಡುತ್ತಾರೆ ಎಂದು ತಿಳಿದರೂ ಸಹ ಸುಮ್ಮನೆ ಇದ್ದನು ಹಾಗೆ ಬಾಬಾ ಎರವಲಾಗಿ ತರಲು ಹೇಳಿದ ಹಣವಾದರೂ ಎಷ್ಟು ಕೇವಲ 5 ರೂಪಾಯಿಗಳು ಇಂಥವನು ಬಾಬಾ ಅವರಿಂದ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದವನು ನಿಜವಾಗಿಯೂ ಬಾಬಾ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದರೆ ಆ ಸಂದರ್ಭದಲ್ಲಿ ಅವನು ಖಂಡಿತ ತಾನೇ ಸಾಲ ಕೊಡುತ್ತಿದ್ದನು ಆದರೆ ಅವನ ವಿಷಯವೇ ಬೇರೆ ಹೋಗಲಿ ಅವನ ಮೌನದಿಂದಾದರೂ ಇದ್ದನೆ ಇಲ್ಲ ಮರಳಿ ಹೋಗಲು ಕಾತುರನಾಗಿ ಬಾಬಾ ಬೇಗನೆ ಬ್ರಹ್ಮನನ್ನು ತೋರಿಸಿ ಎಂದು ತಾಳ್ಮೆ ಮೀರಿ ಕೇಳಲು ಆರಂಭಿಸಿದನು ಆಗ ಬಾಬಾ ಮಿತ್ರ ಇಲ್ಲಿ ನಡೆದುದೆಲ್ಲವೂ ನಿನಗೆ ಅರ್ಥವಾಗಲಿಲ್ಲವೇ
ನಿನಗೆ ಬ್ರಹ್ಮಜ್ಞಾನ ನೀಡಲು ನಾನು ಪ್ರಯತ್ನ ಪಡಲಿಲ್ಲವೇ? ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬವನು ಪಂಚ ಪ್ರಾಣ, ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮೊದಲಾದ 5 ವಿಷಯಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಬ್ರಹ್ಮಜ್ಞಾನದ ದಾರಿಯು ಖಡ್ಗದ ಅಲುಗಿನಷ್ಟು ಹರಿತವಾಗಿದ್ದು ಮತ್ತು ಅಷ್ಟೇ ಅಪಾಯಕರವ ಕೂಡ ಆಗಿದೆ ಎಂದರು. ಬ್ರಹ್ಮಜ್ಞಾನಿಗೆ ಅರ್ಹತೆ. ತಮ್ಮ ಜೀವಿತದಲ್ಲಿ ಸರ್ವರಿಗೂ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ. ಇದಕ್ಕೆ ಕೆಲವು ಅರ್ಹತೆಗಳಿವೆ. ಮೊದಲನೆಯದು ಮುಮುಕ್ಷು, ಅಂದರೆ ಮುಕ್ತರಾಗಬೇಕೆಂಬ ಅಭಿಲಾಷೆ. ಯಾರು ಸಂಸಾರ ಬಂಧನದಿಂದ ಮುಕ್ತರಾಗಲಿಕ್ಕೆ ಇಚ್ಛಿಸಿ ಶ್ರದ್ಧೆ ಭಕ್ತಿಯಿಂದ ಆ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾರೋ ಅಂಥವರು ಧಾರ್ಮಿಕ ಜೀವನಕ್ಕೆ ಅರ್ಹರು. ಎರಡನೆಯದು ವಿರಕ್ತಿ, ಪ್ರಾಪಂಚಿಕ ಸುಖಭೋಗಗಳಲ್ಲಿ ಅನಾಸಕ್ತಿ. ಮನುಷ್ಯನು ಸಂಪತ್ತು, ಗೌರವ ಮೊದಲಾದ ಐಹಿಕ ಸುಖಗಳ ಕಡೆ ಗಮನ ಕೊಟ್ಟರೆ ಅಂಥವನು ಈ ಆಧ್ಯಾತ್ಮಿಕ ವಲಯದಲ್ಲಿ ಪ್ರವೇಶಿಸಲು ಅರ್ಹನಲ್ಲ. ಮೂರನೆಯದು ಅಂತರ್ಮುಖತೆ, ನಮ್ಮ ಇಂದ್ರಿಯಗಳೆಲ್ಲವೂ ಆ ಪರಮಾತ್ಮನ ಸೃಷ್ಟಿ. ಅವು ಯಾವಾಗಲೂ ಬಹಿರ್ಮುಖವಾಗಿಯೇ ಯೋಚಿಸಲಾರಂಭಿಸುವವು. ಅದರಿಂದ ಮಾನವನು ಸಾಮಾನ್ಯವಾಗಿ ಅಂತರ್ಮುಖನಾಗದೆ ಬಹಿರ್ಮುಖನಾಗಿಯೇ ಇರುತ್ತಾನೆ. ಯಾರು ಬ್ರಹ್ಮಜ್ಞಾನಕ್ಕೆ ತವಕ ಪಡುವವರು ಅಂಥವರು ಅಂತರ್ಮುಖರಾಗಬೇಕು. ನಾಲ್ಕನೆಯದು ಪಾಪ ವಿಮುಕ್ತಿ, ಯಾವನು ತನ್ನ ದುಷ್ಟ ಸ್ವಭಾವವನ್ನು ಬಿಡದೆ ದುಷ್ಕೃತ್ಯಗಳನ್ನು ನಿಲ್ಲಿಸುವುದಿಲ್ಲವೋ ಅಂಥವನಿಗೆ ಹೇರಳವಾದ ಜ್ಞಾನವಿದ್ದರೂ ಸಹ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಐದನೆಯದಾಗಿ ಶ್ರೇಯಸ್ಸು, ವಸ್ತುಗಳಲ್ಲಿ ಒಳ್ಳೆಯದು ಮತ್ತು ಮಧುರವಾದುದು ಎಂಬ 2 ಬಗೆಗಳಿವೆ. ಮೊದಲನೆಯದು ಆಧ್ಯಾತ್ಮಿಕ ವಿಚಾರವನ್ನು, ಎರಡನೆಯದು ಪ್ರಾಪಂಚಿಕ ವಿಚಾರವನ್ನು ತೋರಿಸುತ್ತದೆ. ಇವೆರಡೂ ಮಾನವನು ತಮ್ಮನ್ನು ಸ್ವೀಕರಿಸಲೆಂದೇ ಅವನಡೆಗೆ ಬರುತ್ತವೆ. ಅವನು ಯೋಚಿಸಿ ಅರಿತುಕೊಳ್ಳಬೇಕು. ಜ್ಞಾನಿಯಾದವನು ಒಳ್ಳೆಯದನ್ನು ಆರಿಸುತ್ತಾನೆ, ಅಜ್ಞಾನಿಯಾದವನು ಮಧುರವಾದುದನ್ನು ಆರಿಸಿಕೊಳ್ಳುತ್ತಾನೆ. ಆರನೆಯದಾಗಿ ಸದಾಚಾರ, ಸತ್ಯದಲ್ಲಿ ನಡೆದುಕೊಳ್ಳದಿದ್ದಲ್ಲಿ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ. ಏಳನೆಯದು ಇಂದ್ರಿಯ ನಿಗ್ರಹ, ದೇಹವೇ ರಥ, ಆತ್ಮವೇ ಗುರು, ಬುದ್ಧಿಯೇ ಸಾರಥಿ, ಇಂದ್ರಿಯಗಳೇ ಅಶ್ವಗಳು, ಇಂದ್ರಿಯ ವಸ್ತುಗಳೇ ದಾರಿ. ಯಾರಿಗೆ ಅರಿವಿಲ್ಲವೋ, ಯಾರಿಗೆ ಮನಸ್ಸಿನ ಮೇಲೆ ಹಿಡಿತವಿಲ್ಲವೋ ಅವರ ಇಂದ್ರಿಯಗಳು ಊಹಿಸಲಾಗದಂಥ ದುರ್ಗುಣಗಳುಳ್ಳ ಪಶುಗಳಂತೆ ಗುರಿಯನ್ನು ಸಾಧಿಸದೆ ಜನನ ಮರಣವೆಂಬ ವ್ಯೂಹದಲ್ಲಿ ಸಿಕ್ಕಿಬೀಳುತ್ತವೆ. ಯಾರು ಅರಿವುಳ್ಳವರಾಗಿ ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು, ಹಿಡಿತದಲ್ಲಿಟ್ಟುಕೊಂಡು ಇಂದ್ರಿಯ ನಿಗ್ರಹ ಶಕ್ತಿ ಪಡೆದಿರುವರು ಅಂಥವರು ತಮ್ಮ ಗುರಿಯನ್ನು ತಲುಪುವರು. ಅಂಥವರು ಬ್ರಹ್ಮಜ್ಞಾನವನ್ನು ಹೊಂದಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮುಕ್ತಿಯನ್ನು ಪಡೆಯುವರು. ಎಂಟನೆಯದಾಗಿ ಶುದ್ಧ ಮನಸ್ಸು, ಯಾವನು ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಯಾಗಿ ನಿರ್ವಹಿಸುವುದಿಲ್ಲವೋ ಅಂಥವನ ಮನಸ್ಸು ಶುದ್ಧವಾಗಿರುವುದಿಲ್ಲ. ಮನಸ್ಸಿನ ಶುದ್ಧಿ ಇಲ್ಲದೆ ಬ್ರಹ್ಮಜ್ಞಾನ ಪಡೆಯಲು ಅಸಾಧ್ಯ. ಪರಿಶುದ್ಧವಾದ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯಗಳು ಮೂಡಿ ಬ್ರಹ್ಮಜ್ಞಾನ ಪಡೆಯಲು ನೆರವಾಗುತ್ತವೆ. ಅಹಂಭಾವವನ್ನು ತ್ಯಜಿಸದೇ ಇದ್ದರೆ, ಅತಿ ಆಶೆಯಿಂದ ಮುಕ್ತನಾಗದಿದ್ದರೆ ಸ್ವಾನುಭವ ಪಡೆಯಲು ಅಸಾಧ್ಯ. ನಾನು ಎಂಬ ವಿಚಾರವೇ ಭ್ರಮೆ, ಇದಕ್ಕೆ ಹೊಂದಿಕೊಳ್ಳುವುದೇ ಬಂಧನಕ್ಕೆ ಕಾರಣ. ಈ ವಿಚಾರ ದೂರ ಮಾಡಿ ಮೋಹ ಮಮತೆಗಳಿಂದ ವಿಮುಕ್ತರಾದರೆ ಮಾತ್ರ ಸ್ವಾನುಭವ ಪಡೆಯಬಹುದು. ಒಂಬತ್ತನೆಯದು ಗುರುವಿನ ಅವಶ್ಯಕತೆ. ಆತ್ಮಜ್ಞಾನವೆಂಬುದು ಸೂಕ್ಷ್ಮವಾದದ್ದು ಮತ್ತು ಗೂಢವಾದದ್ದು. ಕೇವಲ ಸ್ವಪ್ರಯತ್ನದಿಂದ ಮಾತ್ರ ಅದನ್ನು ಪಡೆಯಲು ಸಾಧ್ಯ. ಆದುದರಿಂದ ಗುರುವಿನ ನೆರವು ಅಗತ್ಯ. ಆ ಗುರುವು ಸಹ ಸ್ವಾನುಭವ ಹೊಂದಿರುವವನಾಗಿರಬೇಕು. ಎಷ್ಟೇ ಕಷ್ಟಪಟ್ಟು ದೊರಕಿಸಲು ಸಾಧ್ಯವಿರದ ಬ್ರಹ್ಮಜ್ಞಾನವನ್ನು ಗುರುವಿನಿಂದ ಸುಲಭವಾಗಿ ಪಡೆಯಬಹುದು. ಏಕೆಂದರೆ ಗುರು ಅದನ್ನು ಅನುಭವಿಸಿ ಅದನ್ನು ತೋರಿಸುತ್ತಿರುವಾಗಲೇ ಶಿಷ್ಯರು ಕ್ರಮೇಣ ಸ್ವಾನುಭವ ಪಡೆಯುವವರು. ಹತ್ತನೆಯದಾಗಿ ಪರಮಾತ್ಮನ ದಯೆ. ಕೊನೆಯದಾಗಿ ಪರಮಾತ್ಮನ ದಯೆ ಅತ್ಯಗತ್ಯ ಮತ್ತು ಅನಿವಾರ್ಯ. ಮಾನವನಿಗೆ ವಿಚಾರ ವಿವೇಕ ಮತ್ತು ವೈರಾಗ್ಯಗಳನ್ನು ನೀಡಿ ಅವನನ್ನು ಪ್ರಾಪಂಚಿಕ ಸಾಗರದಿಂದ ಆಚೆಗೆ ಗುರು ಕರೆದುಕೊಂಡು ಹೋಗುತ್ತಾನೆ. ಈ ವಿವರಣೆಯಾದ ನಂತರ ಬಾಬಾ ಅವರು ಆ ಧನಿಕನ ಕಡೆ ತಿರುಗಿ, ಸರಿ, ಈಗ ನಿನ್ನ ಕಿಸೆಯಲ್ಲಿ 250 ರೂಪಾಯಿಗಳ ರೂಪದಲ್ಲಿ ಬ್ರಹ್ಮಜ್ಞಾನ ಅಡಗಿದೆ, ದಯವಿಟ್ಟು ಅದನ್ನು ತೆಗೆ ಎಂದರು. ಆಗ ಅವನು ಹಣ ತೆಗೆದು ನೋಡಲಾಗಿ ಸರಿಯಾಗಿ 250 ರೂಪಾಯಿಗಳಿದ್ದವು. ಆಶ್ಚರ್ಯವಾಯಿತು. ಮನ ಕರಗಿ ಬಾಬಾ ಅವರ ಪಾದಗಳಿಗೆ ಧನಿಕನು ಎರಗಿದನು. ಆಗ ಬಾಬಾ ಪುನಃ, ನಿನ್ನ ಬ್ರಹ್ಮದ ಗಂಟನ್ನು ಕಟ್ಟು, ನೀನು ಅತಿಯಾಶೆ ತ್ಯಜಿಸಿದ ಹೊರತು ನಿನಗೆ ಎಂದೂ ಬ್ರಹ್ಮಜ್ಞಾನ ಸಿಗಲಾರದು. ಈ ಮೋಹವೆಂಬ ಭ್ರಮೆಯೇ ಆಳವಾದ ನೀರಿನಲ್ಲಿರುವ ಸೆಳವುಗಳು. ಮೋಹ ಮತ್ತು ಹಸುವು ಎಂಬುವುಗಳೇ ಮೊಸಳೆಗಳು. ಯಾವನು ಆಶಾರಹಿತನಾಗಿರುತ್ತಾನೋ ಅವನು ಮಾತ್ರ ನೀರಿನ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು.
ಅತಿಯಾಸೆ ಮತ್ತು ಬ್ರಹ್ಮಜ್ಞಾನ ಇವು ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದಂತೆ. ಅತಿಯಾಸೆ ಇದ್ದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವಿಲ್ಲ. ಹಾಗಾದರೆ ಅತಿಯಾಸೆ ಇದ್ದವನು ಅನುರಾಗ ವಿರಕ್ತನಾಗಿ ಮುಕ್ತಿ ಹೊಂದಲು ಸಾಧ್ಯವೇ? ಅತಿಯಾಸೆ ಉಳ್ಳವನಿಗೆ ಶಾಂತಿಯಾಗಲಿ ನಿಶ್ಚಲತೆಯಾಗಲಿ ಇರುವುದಿಲ್ಲ. ಅತಿಯಾಸೆಯ ಅಂಕುರತೆ ಸ್ವಲ್ಪ ಮಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯಕವಾಗಲಾರವು. ಅತಿಯಾಸೆ ಎಳ್ಳಷ್ಟು ಇರಬಾರದು. ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸುವವನು ಎಂಥ ವಿದ್ವಾಂಸನಾಗಿದ್ದರೂ ಅವನಿಗೆ ಸ್ವಾನುಭವ ದೊರಕಲಾಗದು. ಇಂದ್ರಿಯ ವಸ್ತುಗಳ ಭೋಗಾಪೇಕ್ಷೆಗಳ ಅಹಂಭಾವವಿರುವ ಅವನಿಗೆ ಗುರುವಿನ ಉಪದೇಶದಿಂದ ಏನೂ ಪ್ರಯೋಜನವಾಗಲಾರದು. ಮನಃಶುದ್ಧೀಕರಣ ಅತ್ಯಗತ್ಯ. ಇದಿಲ್ಲದೆ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಪ್ರಯೋಜಕ ಮತ್ತು ಕೇವಲ ಡಾಂಭಿಕವಾದದ್ದು. ಆದುದರಿಂದ ಯಾರಿಗೆ ಏನು ತೆಗೆದುಕೊಂಡರೆ ಜೀರ್ಣಿಸಬಹುದು ಅದನ್ನು ಮಾತ್ರ ತೆಗೆದುಕೊಳ್ಳುವುದು ಮೇಲು. ನನ್ನ ಭಂಡಾರವು ತುಂಬಿದೆ. ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ನಾನು ಸದಾ ಸಿದ್ಧನಾಗಿದ್ದೇನೆ. ಆದರೆ ನಾನು ಕೊಡುವುದನ್ನು ಅವರು ತೆಗೆದುಕೊಳ್ಳಲು ಅರ್ಹರೇ ಎಂಬುದನ್ನು ನಾನು ಯೋಚಿಸಬೇಕು. ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ. ಈ ಮಸೀದಿಯಲ್ಲಿ ಕುಳಿತು ನಾನು ಎಂದೂ ಸುಳ್ಳು ಹೇಳಲಾರೆ ಎಂದು ಬಾಬಾ ಹೇಳಿದರು. ಅತಿಥಿಯನ್ನು ಮನೆಗೆ ಆಮಂತ್ರಿಸಿದಾಗ ಇತರ ಸ್ನೇಹಿತರು ಮತ್ತು ಸಂಬಂಧಿಕರು ಯಾರಾದರೂ ಆ ಸಮಯದಲ್ಲಿದ್ದರೆ ಮನೆಯವರಿಗೆ ಅತಿಥಿಯೊಂದಿಗೆ ಅವರನ್ನೂ ಸಹ ಸತ್ಕರಿಸುತ್ತಾರೆ. ಹೀಗೆ ಮಸೀದಿಯಲ್ಲಿ ಆ ಸಮಯದಲ್ಲಿದ್ದ ಎಲ್ಲರಿಗೂ ಈ ಆಧ್ಯಾತ್ಮಿಕ ಔತಣ ದೊರೆಯಿತು. ನಂತರ ಬಾಬಾ ಅವರ ಆಶೀರ್ವಾದ ಪಡೆದು ತೃಪ್ತಿಯಿಂದ ಎಲ್ಲರೂ ಹಿಂದಿರುಗಿದರು. ಬಾಬಾ ಅವರ ವಿಶೇಷ ಗುಣ. ಮನೆ ಮಠಗಳನ್ನು ತ್ಯಜಿಸಿ ಕಾಡಿನಲ್ಲಿಯೋ ಗುಹೆಗಳಲ್ಲಿಯೋ ಆಶ್ರಮದಲ್ಲಿಯೋ ಒಬ್ಬಂಟಿಗರಾಗಿ ನೆಲೆಸಿ ಜೀವನ್ಮುಕ್ತಿ ಪಡೆಯಲು ಪ್ರಯತ್ನ ಮಾಡುವ ಸಾಧುಗಳು ಅನೇಕರಿದ್ದಾರೆ. ಅವರು ಬೇರೆಯವರೊಡನೆ ಸಂಬಂಧ ಇಟ್ಟುಕೊಂಡಿರುವುದಿಲ್ಲ. ಆದರೆ ಸಾಯಿಬಾಬಾ ಅವರು ಇಂಥವರಲ್ಲ. ಅವರಿಗೆ ಮನೆ ಮಠಗಳಾಗಲಿ, ಮಡದಿ ಮಕ್ಕಳಾಗಲಿ, ಆತ್ಮ ಬಂಧುಗಳಾಗಲಿ ಯಾರೂ ಇರಲಿಲ್ಲ. ಆದರೂ ಬಾಬಾ ಸಮಾಜದಲ್ಲಿ ಜೀವಿಸಿದ್ದರು. ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಮಾವಿನ ಮರದ ಬುಡದಲ್ಲಿ ಕುಳಿತು ಪ್ರಾಪಂಚಿಕ ಕರ್ಮಗಳನ್ನೆಸಗುತ್ತಾ ಈ ಪ್ರಪಂಚದಲ್ಲಿ ನಾವು ಹೇಗೆ ವರ್ತಿಸಬೇಕು ಎಂಬುದನ್ನು ಹೇಳಿಕೊಟ್ಟಿರುತ್ತಾರೆ. ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯು ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಡುವ ಸಾಧುಗಳು ಬಹುವಿರಳ. ಆದರೆ ಸಾಯಿಬಾಬಾ ಅವರು ಜನಕೋಟಿಯ ಹಿತಚಿಂತಕರಲ್ಲಿ ಅಗ್ರಗಣ್ಯರು, ಸಾಧುಮಣಿಗಳು. ಆದ್ದರಿಂದ ಇಂತಹ ಅಪರೂಪವಾದ ಅವತಾರ ಪುರುಷರನ್ನು ಪಡೆದಿರುವ ಈ ದೇಶವೇ ಧನ್ಯ, ಪಡೆದ ಸಂಸಾರವೇ ಧನ್ಯ, ಜನ್ಮ ನೀಡಿದ ಮಾತಾಪಿತೃರೇ ಧನ್ಯ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 16 ಮತ್ತು 17ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.